ಎಲ್ಲಿದ್ರೂ ನಾವು ಖಂಡಿತವಾಗ್ಲೂ ಸಮುದಾಯದ ಪರಾನೂ ನಿಲ್ತೀವಿ. ಅಲ್ಲದೆ ಒಬ್ಬ ಸಾಮಾಜಿಕ ಕಳಕಳಿ ಇಟ್ಕೊಂಡು ಬೇರೆ ಉದ್ದೇಶಕ್ಕೂ ನಾವು ಕೆಲಸ ಮಾಡ್ತೀವಿ. ಅದರಲ್ಲೂ ಹೆಚ್ಚಾಗಿ ಸಮುದಾಯದ ಒಬ್ಬರು ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಕರ್ತವ್ಯ ಆಗಿರ್ತದೆ. ಕೋಲಾರ ಅಂತಲೇ ಅಲ್ಲ, ಯಾವುದೇ ಭಾಗದಲ್ಲಿ ನಮ್ಮ ಸಮುದಾಯದವ್ರಿಗೆ ಏನೇ ಸಮಸ್ಯೆ ಆದರೂ ನಾವು ಖಂಡಿತವಾಗ್ಲೂ ಜೊತೆಲಿರ್ತೀವಿ ಸರ್. ಯಾರಿಗೂ ಏನು ಎದುರುವಂಥದ್ದಲ್ಲ. ಮುಖ್ಯವಾಗಿ ತಮಗೆ ಗೊತ್ತಿದೆ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇರೋದ್ರ ಬಗ್ಗೆ ಸ್ವಾಮೀಜಿಗಳವರು ಭಾಳ ಸವಿಸ್ತಾರವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಕೆಂಪೇಗೌಡರ ಆಶೀರ್ವಾದದಿಂದ ಖಂಡಿತವಾಗ್ಲೂ ನಮ್ಮ ಸಮುದಾಯಕ್ಕೆ ಏನು ರಾಜಕೀಯವಾಗಿರ್ಬೋದು ಅಥವಾ ಸಾಮಾಜಿಕ ನ್ಯಾಯ ಏನು ಸಿಗಬೇಕು ಅದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಹೋರಾಟ ಮಾಡ್ತೀವಿ ಸರ್. ಸರ್, ಇವಾಗ ಎತ್ತವ್ರಿಗೆ ಅಗ್ನ ಮುದ್ದು ಅಂತಾರಲ್ಲ ಸರ್, ಅವ್ರವ್ರಿಗೆ ಅವ್ರವ್ರ ಮುದ್ದು ಸರ್, ಅವ್ರವ್ರ ಜವಾಬ್ದಾರಿ ಅಲ್ವಾ ಸರ್. ಇವಾಗ ಅವ್ರ ಮನೆ ಉದ್ಧಾರ ಮಾಡಿ ಆಮೇಲೆ ಕಂಡವ್ರ ಮನೆ ಉದ್ಧಾರ ಮಾಡಬೇಕಾಗ್ತದೆ, ಅದರಲ್ಲೇನು ತಪ್ಪೇನಿಲ್ಲ ಸರ್. ಯಾಕೆಂದರೆ ನಾನು ಹೇಳೋದೇನೆಂದರೆ, ಇವಾಗ ಅದ್ರ ಬಗ್ಗೆ ಚರ್ಚೆ ಬಂದಿರೋದು, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡವನಲ್ಲ, ಅದ್ರ ಬಗ್ಗೆ ಚರ್ಚೆ ಬಂದಿರೋದು ಸರಿಯಲ್ಲ ಅಂತ ನಾನು ಅಂದ್ಕೊಳ್ಳೋದು ಸರ್. ಅವ್ರಿಗೆ ಗೊತ್ತಿರಬೇಕು ಸರ್ ಏನೇನು. ಅದಕ್ಕೆ ನಾನು ಹಿಂದೆನೂ ಹೇಳಿದ್ದೆ, ಶೋ ಮಿ ಯುವರ್ ಫ್ರೆಂಡ್ಸ್ ಐ ಟೆಲ್ ಯು ವಾಟ್ ಯು ಆರ್ ಅಂತ. ಸೊ ಹಂಗಾಗಿ ಅವ್ರವ್ರ ಇದು ಅವ್ರವ್ರಿಗೆ ಬಿಟ್ಟಿರೋದು ಸರ್, ಅವ್ರ ಚಾಯ್ಸ್ ಅವ್ರಿಗೆ. ನಾವು ದೇವ್ರನ್ನ ಪೂಜೆ ಮಾಡ್ತೀವಿ, ದೇವ್ಗಳು ಪೂಜೆ ಮಾಡೋ ಒಂದು ವರ್ಗ ಇರ್ತದೆ ಇರಲಿ ಸರ್ ತೊಂದರೆ. ಎಲ್ಲಿದ್ದರೂ ನಾವು ಖಂಡಿತವಾಗ್ಲೂ ಸಮುದಾಯದ ಪರಾನೂ ನಿಲ್ತೀವಿ. ಅಲ್ಲದೆ ಒಬ್ಬ ಸಾಮಾಜಿಕ ಕಳಕಳಿ ಇಟ್ಕೊಂಡು ಬೇರೆ ಉದ್ದೇಶಕ್ಕೂ ನಾವು ಕೆಲಸ ಮಾಡ್ತೀವಿ. ಅದರಲ್ಲೂ ಹೆಚ್ಚಾಗಿ ಸಮುದಾಯದ ಒಬ್ಬರು ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಕರ್ತವ್ಯ ಆಗಿರ್ತದೆ. ಕೋಲಾರ ಅಂತಲೇ ಅಲ್ಲ, ಯಾವುದೇ ಭಾಗದಲ್ಲಿ ನಮ್ಮ ಸಮುದಾಯದವ್ರಿಗೆ ಏನೇ ಸಮಸ್ಯೆ ಆದರೂ ನಾವು ಖಂಡಿತವಾಗ್ಲೂ ಜೊತೆಲಿರ್ತೀವಿ ಸರ್. ಯಾರಿಗೂ ಏನು ಎದುರುವಂಥದ್ದಲ್ಲ. ಮುಖ್ಯವಾಗಿ ತಮಗೆ ಗೊತ್ತಿದೆ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇರೋದ್ರ ಬಗ್ಗೆ ಸ್ವಾಮೀಜಿಗಳವರು ಭಾಳ ಸವಿಸ್ತಾರವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಕೆಂಪೇಗೌಡರ ಆಶೀರ್ವಾದದಿಂದ ಖಂಡಿತವಾಗ್ಲೂ ನಮ್ಮ ಸಮುದಾಯಕ್ಕೆ ಏನು ರಾಜಕೀಯವಾಗಿರ್ಬೋದು ಅಥವಾ ಸಾಮಾಜಿಕ ನ್ಯಾಯ ಏನು ಸಿಗಬೇಕು ಅದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಹೋರಾಟ ಮಾಡ್ತೀವಿ ಸರ್. ಇವಾಗ ಎತ್ತವ್ರಿಗೆ ಅಗ್ನ ಮುದ್ದು ಅಂತಾರಲ್ಲ ಸರ್, ಅವ್ರವ್ರಿಗೆ ಅವ್ರವ್ರ ಮುದ್ದು ಸರ್, ಅವ್ರವ್ರ ಜವಾಬ್ದಾರಿ ಅಲ್ವಾ ಸರ್. ಇವಾಗ ಅವ್ರ ಮನೆ ಉದ್ಧಾರ ಮಾಡಿ ಆಮೇಲೆ ಕಂಡವ್ರ ಮನೆ ಉದ್ಧಾರ ಮಾಡಬೇಕಾಗ್ತದೆ, ಅದರಲ್ಲೇನು ತಪ್ಪೇನಿಲ್ಲ ಸರ್. ಯಾಕೆಂದರೆ ನಾನು ಹೇಳೋದೇನೆಂದರೆ, ಇವಾಗ ಅದ್ರ ಬಗ್ಗೆ ಚರ್ಚೆ ಬಂದಿರೋದು, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡವನಲ್ಲ, ಅದ್ರ ಬಗ್ಗೆ ಚರ್ಚೆ ಬಂದಿರೋದು ಸರಿಯಲ್ಲ ಅಂತ ನಾನು ಅಂದ್ಕೊಳ್ಳೋದು ಸರ್. ಅವ್ರಿಗೆ ಗೊತ್ತಿರಬೇಕು ಸರ್ ಏನೇನು. ಅದಕ್ಕೆ ನಾನು ಹಿಂದೆನೂ ಹೇಳಿದ್ದೆ, ಶೋ ಮಿ ಯುವರ್ ಫ್ರೆಂಡ್ಸ್ ಐ ಟೆಲ್ ಯು ವಾಟ್ ಯು ಆರ್ ಅಂತ. ಸೊ ಹಂಗಾಗಿ ಅವ್ರವ್ರ ಇದು ಅವ್ರವ್ರಿಗೆ ಬಿಟ್ಟಿರೋದು ಸರ್, ಅವ್ರ ಚಾಯ್ಸ್ ಅವ್ರಿಗೆ. ನಾವು ದೇವ್ರನ್ನ ಪೂಜೆ ಮಾಡ್ತೀವಿ, ದೇವ್ಗಳು ಪೂಜೆ ಮಾಡೋ ಒಂದು ವರ್ಗ ಇರ್ತದೆ ಇರಲಿ ಸರ್ ತೊಂದರೆ. ಎಲ್ಲಿದ್ದರೂ ನಾವು ಖಂಡಿತವಾಗ್ಲೂ ಸಮುದಾಯದ ಪರಾನೂ ನಿಲ್ತೀವಿ. ಅಲ್ಲದೆ ಒಬ್ಬ ಸಾಮಾಜಿಕ ಕಳಕಳಿ ಇಟ್ಕೊಂಡು ಬೇರೆ ಉದ್ದೇಶಕ್ಕೂ ನಾವು ಕೆಲಸ ಮಾಡ್ತೀವಿ. ಅದರಲ್ಲೂ ಹೆಚ್ಚಾಗಿ ಸಮುದಾಯದ ಒಬ್ಬರು ರೆಪ್ರೆಸೆಂಟೇಟಿವ್ ಆಗಿ ನಮ್ಮ ಕರ್ತವ್ಯ ಆಗಿರ್ತದೆ. ಕೋಲಾರ ಅಂತಲೇ ಅಲ್ಲ, ಯಾವುದೇ ಭಾಗದಲ್ಲಿ ನಮ್ಮ ಸಮುದಾಯದವ್ರಿಗೆ ಏನೇ ಸಮಸ್ಯೆ ಆದರೂ ನಾವು ಖಂಡಿತವಾಗ್ಲೂ ಜೊತೆಲಿರ್ತೀವಿ ಸರ್. ಯಾರಿಗೂ ಏನು ಎದುರುವಂಥದ್ದಲ್ಲ. ಮುಖ್ಯವಾಗಿ ತಮಗೆ ಗೊತ್ತಿದೆ, ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗ್ತಾ ಇರೋದ್ರ ಬಗ್ಗೆ ಸ್ವಾಮೀಜಿಗಳವರು ಭಾಳ ಸವಿಸ್ತಾರವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗ್ಲೂ ಕೆಂಪೇಗೌಡರ ಆಶೀರ್ವಾದದಿಂದ ಖಂಡಿತವಾಗ್ಲೂ ನಮ್ಮ ಸಮುದಾಯಕ್ಕೆ ಏನು ರಾಜಕೀಯವಾಗಿರ್ಬೋದು ಅಥವಾ ಸಾಮಾಜಿಕ ನ್ಯಾಯ ಏನು ಸಿಗಬೇಕು ಅದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ಹೋರಾಟ ಮಾಡ್ತೀವಿ ಸರ್. ಇವಾಗ ಎತ್ತವ್ರಿಗೆ ಅಗ್ನ ಮುದ್ದು ಅಂತಾರಲ್ಲ ಸರ್, ಅವ್ರವ್ರಿಗೆ ಅವ್ರವ್ರ ಮುದ್ದು ಸರ್, ಅವ್ರವ್ರ ಜವಾಬ್ದಾರಿ ಅಲ್ವಾ ಸರ್. ಇವಾಗ ಅವ್ರ ಮನೆ ಉದ್ಧಾರ ಮಾಡಿ ಆಮೇಲೆ ಕಂಡವ್ರ ಮನೆ ಉದ್ಧಾರ ಮಾಡಬೇಕಾಗ್ತದೆ, ಅದರಲ್ಲೇನು ತಪ್ಪೇನಿಲ್ಲ ಸರ್. ಯಾಕೆಂದರೆ ನಾನು ಹೇಳೋದೇನೆಂದರೆ, ಇವಾಗ ಅದ್ರ ಬಗ್ಗೆ ಚರ್ಚೆ ಬಂದಿರೋದು, ನಾನು ಅದ್ರ ಬಗ್ಗೆ ಕಮೆಂಟ್ ಮಾಡೋಷ್ಟು ದೊಡ್ಡವನಲ್ಲ, ಅದ್ರ ಬಗ್ಗೆ ಚರ್ಚೆ ಬಂದಿರೋದು ಸರಿಯಲ್ಲ ಅಂತ ನಾನು ಅಂದ್ಕೊಳ್ಳೋದು ಸರ್. ಅವ್ರಿಗೆ ಗೊತ್ತಿರಬೇಕು ಸರ್ ಏನೇನು. ಅದಕ್ಕೆ ನಾನು ಹಿಂದೆನೂ ಹೇಳಿದ್ದೆ, ಶೋ ಮಿ ಯುವರ್ ಫ್ರೆಂಡ್ಸ್ ಐ ಟೆಲ್ ಯು ವಾಟ್ ಯು ಆರ್ ಅಂತ. ಸೊ ಹಂಗಾಗಿ ಅವ್ರವ್ರ ಇದು ಅವ್ರವ್ರಿಗೆ ಬಿಟ್ಟಿರೋದು ಸರ್, ಅವ್ರ ಚಾಯ್ಸ್ ಅವ್ರಿಗೆ. ನಾವು ದೇವ್ರನ್ನ ಪೂಜೆ ಮಾಡ್ತೀವಿ, ದೇವ್ಗಳು ಪೂಜೆ ಮಾಡೋ ಒಂದು ವರ್ಗ ಇರ್ತದೆ ಇರಲಿ ಸರ್ ತೊಂದರೆ.